ಭಾರವಿಲ್ಲದ ನೋಟಿಗೆ ಇರುವ ಬೆಲೆ ಭಾವನೆಗಳಿರುವ ಮನುಷ್ಯನಿಗೆ ಇಲ್ಲ. ಕೆಸರು ನೀರಿನಲ್ಲಿ ಶುದ್ಧ ನೀರನ್ನು ತೆಗೆಯಲು ಕಷ್ಟಪಡಬೇಕಾಗಿಲ್ಲ. ಸ್ವಲ್ಪ ತಾಳ್ಮೆ ವಹಿಸಿದರೆ ಕೆಸರು ಅಡಿ ನಿಂತು ಶುದ್ಧ ನೀರು ಮೇಲೆ ಬರುವ ಹಾಗೆಯೇ ನಮಗೆ ಕಷ್ಟಗಳು ಅವಮಾನಗಳು ಬಂದಾಗ ಸ್ವಲ್ಪ ತಾಳ್ಮೆ ವಹಿಸಿದರೆ ನಮ್ಮ ಕಷ್ಟಗಳು ಅವಮಾನಗಳು ತಿಳಿಯಾಗಿ ಒಳ್ಳೆಯ ಕಾಲ ಬಂದೇ ಬರುತ್ತದೆ ನೆನಪಿರಲಿ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗುತ್ತದೆ. ವಾದ ಮಾಡಿ ದೂರ ಆಗೋದಕ್ಕಿಂತ ಮೌನವಾಗಿ ದೂರ ಇರುವುದೇ ಒಳ್ಳೆಯದು. ಅಣೆ ಬರಹ ಕೆಟ್ಟಿರುವಾಗ ಯಾರಿಗೆ ಏನಂದು ಏನು ಪ್ರಯೋಜನ? ಬಂದಿದ್ದನ್ನೆಲ್ಲವನ್ನೂ ಕೂಡ ಅನುಭವಿಸುವುದೇ ಒಂದೇ ದಾರಿ. ತುಂಬಿದ ಜೇಬು ನೂರು ಆಟ ಆಡಿಸುತ್ತದೆ, ಖಾಲಿ ಜೇಬು ಸಾವಿರ ಪಾಠ ಕಲಿಸುತ್ತದೆ. ಕೋಪ ಮಾಡಿಕೊಳ್ಳುವವರನ್ನು ಯಾವತ್ತೂ ಅವಮಾನಿಸಿ ದೂರ ತಳ್ಳಬೇಡಿ. ಯಾಕೆಂದರೆ ಕೋಪದ ಹಿಂದೆ ಕಲ್ಪನೆಗೂ ಸಿಗದ ಪ್ರೀತಿ ಇದೆ ಅನ್ನೋದನ್ನು ಮರೆಯದಿರಿ. ಜೀವನದಲ್ಲಿ ನಿಮ್ಮನ್ನು ಯಾರು ನಂಬುತ್ತಾರೋ ಅವರಿಗೆ ಎಂದೂ ಕೂಡ ಸುಳ್ಳು ಹೇಳಬೇಡಿ. ಯಾರು ನಿಮಗೆ ಸುಳ್ಳನ್ನು ಹೇಳುತ್ತಾರೋ ಅವರನ್ನು ಎಂದಿಗೂ ನಂಬಬೇಡಿ. ಕನ್ನಡಿ ಸ್ವಚ್ಛವಾಗಿದ್ದರೆ ಅದರ ಪ್ರತಿಬಿಂಬ ಕೂಡ ಸ್ವಚ್ಛವಾಗಿ ಕಾಣುತ್ತದೆ. ಹಾಗೆಯೇ ಮನಸ್ಸು ಸ್ವಚ್ಛವಾಗಿದ್ದರೆ ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತದೆ. ನೆನಪಿರಲಿ, ಇರುವೆ ಯಾರಿಗೆ ಕಚ್ಚಿದರೂ ಕೂಡ ಸಾಯುವುದು ಇರುವೆಯೇ ಎಂಬುದನ್ನು ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದರೆ ತನಗೆ ಕೆಡುಕು ಉಂಟಾಗುತ್ತದೆ ಎಂಬುದನ್ನು ಮಾತ್ರ ಮನುಷ್ಯನು ಅರಿಯುವುದಿಲ್ಲ. ಎಷ್ಟು ತಾಳ್ಮೆಯಿಂದ ಇರುತ್ತೀವೋ ಅಷ್ಟು ಅಗ್ರಸ್ಥಾನ, ಎಷ್ಟು ದೂರವಿರುತ್ತೀವೋ ಅಷ್ಟು ಗೌರವ, ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀವೋ ಅಷ್ಟು ಮನಃಶಾಂತಿ, ಎಷ್ಟು ಕಡಿಮೆ ಆಸೆ ಪಡುತ್ತೀವೋ ಅಷ್ಟು ನೆಮ್ಮದಿ. ಕೆಲವರ ಬದುಕಿನಲ್ಲಿ ಆತ್ಮೀಯರಾಗಲು ಹೋಗಬಾರದು, ಅತಿಥಿಯಾಗಿಯೇ ಉಳಿದು ಬಿಡಬೇಕು. ಏಕೆಂದರೆ ಕೆಲವೊಮ್ಮೆ ಆ ಅತಿ ಆತ್ಮೀಯತೆಯೇ ನಮಗೆ ಮುಳುವಾಗಿ ಸ್ನೇಹ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಯಾವ ವ್ಯಕ್ತಿ ನಿಮ್ಮಿಂದ ಅದೆಷ್ಟು ಬೇಸರವಾದರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮತ್ತೆ ಮೊದಲಿನ ತರಹ ನಗುತ್ತಾ ಪ್ರೀತಿಯಿಂದ ಮಾತನಾಡುತ್ತಾರೋ ಆ ವ್ಯಕ್ತಿಯೇ ನಿಮ್ಮನ್ನು ತುಂಬ ಇಷ್ಟಪಡುವ ವ್ಯಕ್ತಿ. ಪ್ರೀತಿಯ ಮನಸ್ಸುಗಳೇ ಕಡೆಯದಾಗಿ ಒಂದು ಮಾತು, ಕ್ಷಣಿಕ ಸುಖಕ್ಕೋಸ್ಕರ ಏನು ಬೇಕಾದರೂ ಮಾಡುವ ಈ ಕಾಲದಲ್ಲಿ ನೀವು ಎಷ್ಟು ಸತ್ಯದಿಂದ ಇದ್ದರೂ ಕೂಡ ಅದು ನಂಬಲು ಅಸಾಧ್ಯ. ಆದರೆ ಒಂದು ನೆನಪಿರಲಿ, ಕಡೆಗೆ ಗೆಲ್ಲೋದು ಸತ್ಯ ಮಾತ್ರ. ಜೀವನದಲ್ಲಿ ಕಹಿಯಾದ ಅನುಭವ ಆದಾಗಲೇ ಹೊಸ ಜೀವನ ಶುರುವಾಗುತ್ತದೆ. ಯಾರಿಗೆ ಯಾರು ಇಲ್ಲ, ನಮಗೆ ನಾವೇ ಇಲ್ಲ ಎಂಬ ಸತ್ಯ ಗೊತ್ತಾದಾಗಲೇ ಜೀವನ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನೂರು ಗುರುಗಳು ಸೇರಿ ಕಲಿಸಲಾಗದಷ್ಟು ಪಾಠವನ್ನು ನಮ್ಮ ಜೀವನದಲ್ಲಿ ಒಂದೇ ಒಂದು ಶಕ್ತಿ ಕಲಿಸುತ್ತದೆ, ಅದುವೇ ಸಮಯ. ನಿರೀಕ್ಷೆ ಬಿಟ್ಟರೆ ನೆಮ್ಮದಿ ಸಿಗುತ್ತದೆ, ಹಠ ಬಿಟ್ಟರೆ ಎಲ್ಲರೂ ಸಿಗುತ್ತಾರೆ. ಒಂಟಿಯಾಗಿ ಇರಬೇಕೆಂಬ ಭಾವನೆ, ಸುತ್ತಲೂ ಮೌನದ ವಾತಾವರಣ, ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕೆಂಬ ಗೊಂದಲ, ಎಲ್ಲರೂ ಇದ್ದರೂ ಯಾರೂ ಇಲ್ಲವೆಂಬ ಮನೋಭಾವ, ಸ್ವಲ್ಪ ಕತ್ತಲು ಕವಿದ ಜಾಗದಲ್ಲಿ ಕುಳಿತು ಯೋಚಿಸುವ ಮನಸ್ಸು, ಉತ್ತರ ಸಿಗದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಹುಚ್ಚಾಟ, ನಮ್ಮವರು ಯಾರು ಎಂದು ಚಿಂತಿಸಿದಾಗ ನೀನು ಒಂಟಿ. ನೀನು ಎಷ್ಟೇ ಒಳ್ಳೆಯವನಾಗಿರು, ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ವ್ಯಕ್ತಿ ಇದ್ದೇ ಇರುತ್ತಾರೆ. ಇನ್ನೊಬ್ಬರ ಹಂಗಲ್ಲಿ ಬದುಕುವುದು ಯಾವತ್ತಿದ್ದರೂ ನರಕವೇ. ಗಂಜಿ ಕುಡಿದರೂ ಪರವಾಗಿಲ್ಲ, ನಮ್ಮ ಅನ್ನಕ್ಕಾಗಿ ನಾವೇ ದುಡಿಯಬೇಕು. ನಮ್ಮ ಊರು ಬಂದ ಮೇಲೆ ಬಸ್ಸು ಬಿಟ್ಟು ಇಳಿಯಲೇಬೇಕು. ನಮ್ಮ ಆಯಸ್ಸು ಮುಗಿದ ಮೇಲೆ ನಮ್ಮ ಶಾಶ್ವತವಾದ ಜಾಗಕ್ಕೆ ನಾವು ಹೋಗಲೇಬೇಕು. ಭಯವನ್ನು ಒಮ್ಮೆಯೂ ಎದುರಿಸಲಾರದೆ ಹೋದರೆ ಜೀವನವಿಡೀ ಓಡುತ್ತಲೇ ಇರಬೇಕು. ಒಂದು ಮಾತಂತೂ ಸತ್ಯ, ಈ ಜಗತ್ತಿನಲ್ಲಿ ಯಾರು ಎಷ್ಟೇ ಶ್ರೀಮಂತರಾಗಿರಬಹುದು, ಆದರೆ ಜಗತ್ತಿನಲ್ಲಿರುವ ಯಾವ ಶ್ರೀಮಂತರು ಕಳೆದು ಹೋದ ದಿನವನ್ನು ಮರಳಿ ಪಡೆಯುವಷ್ಟು ಶ್ರೀಮಂತನಲ್ಲ. ಪ್ರೀತಿಯ ಮನಸ್ಸುಗಳೇ ಕಡೆಯದಾಗಿ ಒಂದು ಮಾತು, ಎಲ್ಲರೂ ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ. ಸರಳತೆಯಿಂದ ಬದುಕಿ ಯಾರಿಗೂ ಕಣ್ಣೀರು ಹಾಕಿಸದೆ, ಯಾರ ಬದುಕಿಗೂ ಮುಳುವಾಗದೆ
ಒಳ್ಳೆಯದನ್ನೇ ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಆಗುತ್ತದೆ.